ನಿಮ್ಮ ಮನಾಗ ಫೋಟೋದಾಗಿರುವ ಪರಮೇಶ್ವರ ನಾನ, ಬೇರೆ ಯಾರು ಅಲ್ಲ. ನಿಮಗೊಂದು ನಾಲ್ಕು ಬುದ್ಧಿ ಮಾತು ಹೇಳಿ ಹೋಗಾಕ ಬಂದೀನಿ, ಹಿಂಗೆ ಕುಂದ್ರೂದು ಸರಿಯಲ್ಲ, ದುಡ್ಕೊಂಡು ತಿನ್ರಿ ಅಂತ ಹೇಳಾಕ ಬಂದೀನಿ ಅಂತ ಅಂದವ. ಅದ್ರಾಗ ಒಬ್ಬ ಹೇಳಿದಂತ, ಸೇಮ್ ಅವನಂಗೆ ಡ್ರೆಸ್ ಮಾಡ್ಕೊಂಡ್ ಬಂದು ಹೇಳಪ್ಪ ಮಗನ ಅಂದ. ಸೇಮ್ ಅವನಂಗೆ ಡ್ರೆಸ್ ಮಾಡ್ಕೊಂಡ್ ಬಂದು ಹೇಳಪ್ಪ ಮಗನ ಅಂತ. ಇನ್ಯಾರು ಹೇಳವ್ರಪ್ಪ ಮಗನ ನಿನಗೆ? ಅವನೇ ಬಂದು ಹೇಳಿದ್ರು ಸಹಿತ ಕೇಳಲಾರದಂತ ಪರಿಸ್ಥಿತಿಗೆ ನಿರ್ಮಾಣ ಆಗ್ಯಾವ ಯುವ ಪೀಳಿಗೆ. ಬದಲಾವಣೆ ಆಗೋದು ಯಾವಾಗ ರೀ? ಏನಾದರೂ ಬದಲಾವಣೆ ಆಗಬೇಕಲ್ಲ. ಬದಲಾವಣೆ ಅನ್ನುವಂತಹದ್ದು ಜೀವನ. ನಾನು ಯಲಬುರಗಿ ತಾಲೂಕು ಕುಕ್ನೂರಿನಿಂದ ಒಳಗೊಂದು ಯಡಿಯಾಪುರ ಸಣ್ಣ ಊರಿಗೆ ಹೋಗಿದ್ದೆ. ಆ ಊರನ್ನು ದೈವ ಕರೆದಿತ್ತು. ಕಾರ್ಯಕ್ರಮ ಮುಗಿದ ಮೇಲೆ ಎಲ್ಲರೂ ನಮಸ್ಕಾರ ಮಾಡಕ್ ಬಂದರು. ಅಲ್ಲೊಬ್ಬ ಬಂದ, ವಸ್ತ್ರ ಹಾಕ್ಕೊಂಡು ಎರಡೂ ಕೈಗಳು ಇಲ್ಲ, ರಟ್ಟಿ ಒಳಗೆ ಕಟ್ಟಾಗ್ಯಾವ. ಏನಾಗ್ಯಾವಪ್ಪ ಕೈ ಎಂದೆ. ಸಣ್ಣವಿದ್ದಾಗ ಎರಡೂ ಕಟ್ಟಾಗಿ ಹೋಗ್ಯಾವ್ರಿ. ನೀ ಬದುಕೋದು ಹೇಗೆ, ನೀ ಉಣ್ಣೋದು ಹೇಗೆ, ನೀ ದುಡಿಯೋದು ಹೇಗೆ? ದುಡಿಲಿಕ್ಕೆ ಕೈಗಳು ಬೇಕಲ್ಲ. ಈ ಪ್ರಶ್ನೆಯನ್ನು ಮಾಡಿದಾಗ ಅವ ಉತ್ತರ ಹೇಳು, ಪೂರ್ವದಲ್ಲಿನೇ ಇಡೀ ಊರಿನ ದೈವ. ಅಜ್ಜವರೇ, ಆ ಪ್ರಶ್ನೆ ಆತಗೆ ಕೇಳಬಾಡ್ರಿ. ಕೈ ಇಲ್ಲಂದ್ರೆ ಏನಾಯ್ತು? ಈ ಊರಿನೊಳಗೆ ಶ್ರೇಷ್ಠ ರೈತ ಅಂದ್ರೆ ಅವನೇ. ಎಲ್ಲರಿಗಿಂತ ಹೆಚ್ಚು ಬೆಳೆಯಾವಂದ್ರೆ ಅವನ. ಅವನಂತ ದುಡಿಯವ್ರು ಈ ಊರಾಗಿಲ್ಲ ಅಂತ ಹೇಳಿದ್ರು. ಅದು ಹೆಂಗ ದುಡಿತಾನೆ? ಕಾಲಿನ ಬೆರಳುಗಳಿಂದ ಹೊಲದಾಗ ಕೆಲಸ ಮಾಡ್ತಾನೆ. ನೀರು ಹಾಸೋದು, ರಂಟಿ ಹೊಡೆಯೋದು, ಎಲ್ಲ ಕೆಲಸ ಮಾಡೋದು ಕಾಲಿನ ಬೆರಳುಗಳಿಂದ. ನೋಡಿಕೊಂಡು ಬರಬೇಕು ದುಡಿಯಲಾರದ ದರಿದ್ರರು. ಒಂದು ಸಾರಿ ಇಂಥವ್ರು ಭೂಮಿ ಮೇಲೆ ಎಷ್ಟು ಜನ ಅದಾರ, ಹೆಂಗೆ ಬದುಕಾಕತ್ತಾರ? ಕಣ್ಣಿರ್ಲಾರ್ದವ್ರು ಬದುಕ್ತಾರ, ಕಾಲಿರ್ಲಾರ್ದವ್ರು ಬದುಕ್ತಾರ, ಎಲ್ಲರೂ ಬದುಕ್ತಾರ. ಎಲ್ಲ ಅವಯವ ಸುದ್ದಿದ್ದು ಇನ್ಯಾರೋ ತಂದು ಹಾಕಿದ್ದನ್ನು ಊಟ ಮಾಡ್ತಾನಂತಂದ್ರೆ ಆತನಿಗೆ ನಾನು ಒಪ್ಪೋದಿಲ್ಲ. ದುಡಿಯಲಾರದ ಮಗನಿಂದ ಮನೆ ಹಾಳಾಗ್ತದೆ, ಅಂಥವ್ರು ಓನಿಗೊಬ್ಬರಿದ್ರೆ ಊರು ಹಾಳಾಗ್ತದೆ. ದುಡಿಯಲಾರದ ಮಗನಿಂದ ಮನೆ ಹಾಳಾಗ್ತದೆ, ಅಂಥವ್ರು ಓನಿಗೊಬ್ಬರಿದ್ರೆ ಊರು ಹಾಳಾಗ್ತೈತಿ. ಇಲ್ಲಿರ್ತಕ್ಕಂತಹ ತರುಣರಿಗೆ ನಾನೊಂದು ಅಭಿಮಾನದ ಮಾತನ್ನು ಹೇಳ್ತೀನಿ. ನೀವೇನು ಹಸಿದು ಊಟಕ್ಕೆ ಹೋಗ್ತಿರಲ್ಲ ಮನೆಗೆ? ಊಟಕ್ಕೆ ಹೋಗಿರುವಂತಹ ಸಂದರ್ಭದೊಳಗೆ, ಹಸಿದು ಹೋಗಿರುವಂತಹ ಸಂದರ್ಭದೊಳಗೆ ಮನೆಯೊಳಗಿನ ಹೆಣ್ಣು ಮಕ್ಕಳು ಏನು ನಿಮ್ಮ ತಾಟಿನೊಳಗೆ ರೊಟ್ಟಿನೋ ಪಲ್ಯನೋ ಅನ್ನವೋ ಸಾರೋ ಏನೋ ನೀಡ್ತಾರಲ್ಲ, ಆ ನೀಡಿರುವಂತಹದ್ದನ್ನು ಒಂದು ಸಾರಿ ಹಿಂಗೆ ತೆಗೆದುಕೊಂಡು ಬಾಯಿಯೊಳಗೆ ಹಾಕು, ಪೂರ್ವದಲ್ಲಿ ಅದನ್ನು ನೋಡಬೇಕು. ಇದು ನಾ ದುಡಿದಿದ್ದೋ ಅಥವಾ ಇನ್ಯಾರಾದರೂ ದುಡಿದಿದ್ದೋ ಅಂತ ಆ ತುತ್ತನ್ನು ಕೇಳಬೇಕು. ಆ ತುತ್ತು ಸತ್ಯ ಹೇಳುತ್ತದೆ, ನೀನೇ ದುಡಿದಿದ್ದು ಅಂತೂ ಹೇಳ್ತದೆ, ನೀ ದುಡಿದಿದ್ದ ಅಲ್ಲ ಅಂತೂ ಹೇಳ್ತೈತಿ. ನೀ ದುಡಿದಿದ್ದಾಗಿದ್ದರೆ ಮಾತ್ರ ಬಾಯಿಯೊಳಗೆ ಹಾಕಿಕೊಳ್ಬೇಕು. ನೀ ದುಡಿದಿದ್ದ ಅಲ್ಲ ಅಂತಂದ್ರೆ ಆ ತುತ್ತನ್ನು ಮರಳಿ ತಾಟಿಗೆ ಹಾಕತಕ್ಕಂಥವು ಮಾತ್ರ ಈ ಭೂಮಿ ಮೇಲೆ ಬದುಕಲಿಕ್ಕೆ ಯೋಗ್ಯ. ಯಾರು ದುಡಿಲಿ, ನಂದಾಡು ತುಂಬಲಿ ಅಂದ್ರ ಮಂದಿ ಕೊಂದುದ ತಿಂದು ಬದುಕಲೊಪ್ಪದು ಹುಲಿಯು, ತಿಂದುಳಿದ ಎಂಜಲವ ತಿನ್ನುವುದು ಹಂದಿ, ಬದುಕಿದರೆ ಬದುಕೊಂದು ದಿನ ಹೆಬ್ಬುಲಿ ಅಂತೆ ಹಂದಿಯಾಗಿರಬೇಡ ಮರುಳ ಸಿದ್ಧ. ಸಿದ್ಧಯ್ಯ ಪುರಾಣಿಕರು ಬರೀತಾರೆ ಈ ಮಾತನ್ನ. ನೋಡ್ರಿ, ಹುಲಿಗಳು ಸಿಂಹಗಳು ಅಪ್ಪಿ ತಪ್ಪಿ ಯಾರೋ ತಂದು ಹಾಕಿದ್ದನ್ನು ತಿನ್ನಂಗಿಲ್ಲ. ಉದ್ಯಮೇ ನಹಿ ಸಿದ್ಧಂತಿ ಕಾರ್ಯಾಣಿನ ಮನೋರಥೈ, ನಹಿ ಸಿಂಹಸ್ಯ ಸುಪ್ತಶ್ಯ ಪ್ರವಿಶ್ಯಂತಿ ಮುಖೇ ಮೃಗಾಹ. ಪಂಚತಂತ್ರ ಮಿತ್ರಲಾಭದೊಳಗೆ ಈ ಶ್ಲೋಕ ಬರ್ತದೆ. ಆ ಸಿಂಹ ಹಸಿವಿನಿಂದ ಬಳಲುತ್ತಾ ಇದ್ರೂ ಸಹಿತ, ಮುಪ್ಪಿನಿಂದ ಸ್ವರಿಗೆ ಹೋಗಿದ್ರೂ ಸಹಿತ, ಬಲವನ್ನು ಕಳ್ಕೊಂಡಿದ್ರೂ ಸಹಿತ, ಪ್ರಾಣ ಹೋಗ್ತಾ ಇದ್ರೂ ಸಹಿತ, ಆಪತ್ತಿನಿಂದ ಕೂಡಿದ್ರೂ ಸಹಿತ, ಇಷ್ಟು ಕಷ್ಟದೊಳಗೆ ಐತಂದ್ರೂ ಸಹಿತ, ಹುಲಿ ಸಿಂಹಗಳೇನದಾವಲ್ಲ ಇವು ಏನನ್ನ ಅಪೇಕ್ಷೆ ಪಡ್ತಾವಂತಂದ್ರೆ, ಅವು ಕೊಬ್ಬಿದ ಸಲಗದ ಕುಂಭಸ್ಥಳವನ್ನು ಭೇದಿಸಿ ಅಲ್ಲಿರುವ ಮಾಂಸವನ್ನೇ ತಿನ್ಲಿಕ್ಕೆ ಇಚ್ಛಾ ಪಡ್ತಾವೆ ಹೊರತಾಗಿ, ಇಷ್ಟು ಕಷ್ಟದೊಳಗೆ ಅದನ್ನೇ ಮಾಡೋದು ಅಂತೇಳಿ ಇರುವಂತಹ ಮಗ್ಗಲದ ಹುಲ್ಲನ್ನು ತಿನ್ಲಿಕ್ಕೆ ಸಾಧ್ಯವೇ ಇಲ್ಲ. ಜೀವರಾಶಿಗಳಲ್ಲಿ ಅತ್ಯಂತ ಶ್ರೇಷ್ಠ ಪ್ರಾಣಿ ಅಂತಂದ್ರೆ ಸಿಂಹ. ಯಾಕೆ ಅಂತಂದ್ರೆ ಎಂಥ ಕಷ್ಟ ಕಾಲದೊಳಗೂ ಕೂಡ ಬೇಟೆಯನ್ನಾಡಿ ತಿನ್ನುತ್ತೆ ಹೊರತಾಗಿ ಯಾರೋ ತಂದು ಹಾಕಿದ್ದನ್ನು ತಿನ್ನೋದಿಲ್ಲ. ತರುಣರು ಹೇಗಾಗಬೇಕು ಅಂತಂದ್ರೆ ಸಿಂಹ ಆಗಬೇಕು, ಹುಲಿ ಆಗಬೇಕು. ದುಡದೇ ಊಟ ಮಾಡಬೇಕೇ ಹೊರತಾಗಿ ಯಾರ್ಯಾರ ಹಾಕಿದ್ದನ್ನು ಊಟ ಮಾಡಬಾರ್ದು ಅನ್ನುವಂತಹದ್ದು. ಊರಾಗಿನ ಹಂದಿದಾವಲ್ಲ, ಅವು ಇವತ್ತಿನ ತನಕ ಸ್ವರ್ಗ ಇಲ್ಲ.
ಯಾವರ ಸ್ವರ್ಗದ ಹಂದಿ ನೋಡಿರಪ್ಪ ನೀವು? ಹೋಗ್ಲಿ ಅಕ್ಕ ಕೈ ಹತ್ತಿರಿ. ಒಂದು ಹಂದಿನೂ ಸ್ವರ್ಗಿಲ್ಲ, ಹಂಗಂತ ಎಲ್ಲಿ ದುಡಿಯಾಕೆ ಹೋಗಿಲ್ಲ, ಹಂಗಂತ ದುಡಿಯಾಕೆ ಹೋಗಿಲ್ಲ. ಯಾರ ಹಾಕ್ಲಿ ಎಲ್ಲರ ಹಾಕ್ಲಿ, ಓಡಾಡ್ತಿರ್ತಾವ ನಿಮ್ಮ ಮನೆ ಮುಂದ, ಯಾರ ಹಾಕ್ಲಿ ಎಲ್ಲರ ಹಾಕ್ಲಿ, ಏನಾರ ಹಾಕ್ಲಿ, ಹಳಸಿದ್ದಾರ ಹಾಕ್ಲಿ, ಬಿಸಿದಾರ ಹಾಕ್ಲಿ ಅಂತ ಓಡಾಡ್ತಾವ. ನೀವು ಗಟಾರದಾಗ ಹಾಕಿದ್ರು ತಿಂತಾವ, ರೋಡಿಗೆ ಹಾಕಿದ್ರು ತಿಂತಾವ. ಹಂಗಾಗಿ ಸ್ವರ್ಗಿಲ್ಲ. ನಾನೊಂದು ಪ್ರಶ್ನೆ ಕೇಳ್ತೀನಿ, ದುಡಿಯಲಾರದೆ ತಿನ್ನುವಂತಹ ಹಂದಿಗೆ, ಯಾರೋ ತಂದು ಹಾಕಿದ್ದನ್ನು ತಿನ್ನುವಂತಹ ಮಂದಿಗೆ ಇಷ್ಟು ಸಾಕು, ಮುಂದಿನ ನೀವು ತಿಳ್ಕೊಂಡ್ಬಿಡೋದು. ದುಡಿಬೇಕು, ನಾನು ಸ್ವಾಮಿ ಆಗಿನ ಅಂದ್ರೂ ಸಹಿತ ಕುತ್ಕೊಂಡು ಹೇಳಕ್ ಬರ್ತೈತ್ರಿ, ಬರೀ ದುಡಿಯಕ್ ಗೊತ್ತಾಗುತ್ತಂತೀರೇನು? ಈ ಪವಿತ್ರ ಪ್ರವಚನದ ವೇದಿಕೆ ಮೇಲೆ ಸತ್ಯ ಹೇಳ್ತೇನೆ, ನಾನು 11 ವಯಸ್ಸಿನೊಳಗ ಆಕಳ ಮೇಯಿಸಿದ್ದೇನೆ, ಎಮ್ಮಿ ಮೇಯಿಸಿದ್ದೇನೆ, ಆಡು ಮೇಯಿಸಿದ್ದೇನೆ, ಮೆಣಸಿನಕಾಯಿ ಬಿಡಿಸಲಿಕ್ಕೆ ಹೊಲಕ್ಕೆ ಹೋಗಿದ್ದೇನೆ, ಸಿಂಗ ಕೀಳಲಿಕ್ಕೆ ಹೋಗಿದ್ದೇನೆ, ಸಿಂಗ ಹರಿಯಲಿಕ್ಕೆ ಹೋಗಿದ್ದೇನೆ, ಜೋಳ ಕೊಯ್ಯಲಿಕ್ಕೆ ಹೋಗಿದ್ದೇನೆ, ರಾಶಿ ಮಾಡಲಿಕ್ಕೆ ಹೋಗಿದ್ದೇನೆ, ರಾತ್ರಿ ನೀರು ಹಾಸಲಿಕ್ಕೆ ಹೋಗಿದ್ದೇನೆ. 11 ವಯಸ್ಸಿನೊಳಗೆ ನಾ ಹೇಳಕತ್ತಿದ್ದೆ. ಬೆಳಗ್ಗೆ ಹರಿಯೋದ್ರೊಳಗೆ ನಾ ಹೊಲಕ್ಕೆ ಹೋಗಿ ಹೊರಿಗಂಟೆ ಹುಲ್ಲು ತಂದೀನಿ. ನನ್ನ ಜನ್ಮಸ್ಥಳದೊಳಗೆ ಹೋಗಿ ಯಾವನಾರ ಕೇಳ್ಕೊಂಬರ್ರಿ ನೀವು, ಸಾಲಿಗೆ ಹೋಗೋದು ಅಂದ್ಬಿಟ್ಟು ಎಲ್ಲ ಮಾಡೀನಿ. ಒಂದ ಮಾತನ್ನ ಹೇಳ್ಬೇಕಂದ್ರೆ ಮಸ್ತರ್ ನುಗ್ಗ ಹಾಕೊಂಡು ಹೊಡೆದಿದ್ದ, ಅದಕ್ಕೆ ಸಾಲಿಗೆ ಹೋಗಿದ್ದಿಲ್ಲ ನಾನು. ಆದ್ರೆ ಎಲ್ಲ ಕೆಲಸ ಮಾಡ್ತಿದ್ದೆ, ಗುಡ್ಡಕ್ಕೆ ಹೋಗಿ ಕಟ್ಟಿಗೆ ತಂದಿದ್ದೆ, ಇಲ್ಲೇ ಇಂಗ್ಳಳ್ಳಿ ಅಂತ ಐತೆ, ಆ ಇಂಗ್ಳಳ್ಳಿಗೆ ದುಡಿಯಾಕೆ ಬಂದಿದ್ದೆ ನಾ 11 ವಯಸ್ಸಿನೊಳಗೆ. ನನಗೆ ತಿಳುವಳಿಕೆ ಇತ್ತು, ನಮ್ಮ ಹಿರಿಯರು ಕೊಡಿಸಿರುವಂತಹ ಬಟ್ಟೆಯನ್ನು ಉಟ್ಕೋಬಾರ್ದು, ನಾನೇ ಸ್ವತಃ ದುಡಿದು ನಾ ಅಂಗಿ ಚೊನ್ನ ಹೊಲಿಸಿಕೋಬೇಕಂತ ಹೇಳಿ ಈ ಹುಬ್ಬಳ್ಳಿ ಹತ್ರ ಇಂಗ್ಳಳ್ಳಿಗೆ ದುಡಿಯಾಕೆ ಬಂದಿದ್ದೆ. 2 ದುಡಿದು ನನ್ನ ಅಂಗಿ ಚೊನ್ನ ಹೊಲಿಸಿಕೊಂಡು ಹೋಗಿದ್ದೆ ನಾನು. ಅದಕ್ಕೆ ಈ ಮಾತು ಹೇಳಕತ್ತೀನಿ, ಮೊದಲು ದುಡಿದಿರಿ ಈಗ ಅಂತ ಅನ್ಬೋದು ನೀವು. 10 ನಮ್ಮ ಮಠದ ಹೊಲದಾಗ ನೀರು ಹಾಸಿನಿ, ಪಟ್ಟಾಧಿಕಾರ ಆಗಿ ಸ್ವಾಮಿ ಆದ ಮೇಲೆ ನಾನು ಬೆಳೆದಿರುವಂತಹ ಕಬ್ಬು, ನಾ ಬೆಳೆದಿರುವಂತಹ ಬೆಳೆಯನ್ನ ಎಲ್ಲರೂ ನೋಡಾಕ ಬರ್ತಿದ್ರು. ಈಗ 4-5 ಆತು, ಒಂದಿಷ್ಟು ಕೆಲಸದ ಹೊರಗಿನ ಸಮಾಜದ ಕೆಲಸದ ಒತ್ತಡಕ್ಕಾಗಿ ನಾನು ಅದನ್ನು ಮಾಡಿಲ್ಲ. ಜಗದ್ಗುರು ಮಹಾಸನ್ನಿಧಿಗೆ ಗೊತ್ತಿದೆ ನಾನು ಹೊಲಕ್ಕೆ ಎಷ್ಟು ಕಷ್ಟಪಟ್ಟಿನಿ ಅನ್ನೋದನ್ನ. ನಾನು ಮಾಡಿ ಹೇಳಾಕತ್ತೀನಿ ಹೊರತಾಗಿ ಕೂತ್ಕೊಂಡು ಹೇಳಾಕತ್ತಿಲ್ಲ. ಅದರ ಸಲುವಾಗಿ ನನಗೆ ಹೇಳುವಂತ ಹಕ್ಕು ಬಂದೈತೆ ಅನ್ನೋದಕ್ಕೆ ಹೇಳಾಕತ್ತೀನಿ ಹುಡುಗರಿಗೆ. ಬಾಲ್ಯ ನನಗೀಗಲೂ ಕೂಡ ನೆನಪದ ಹೇಳ್ಕೋಬೇಕನ್ಸುತ್ತೆ. ನಮ್ಮೂರಾಗ ಒಬ್ಬ ಅದ, ನಮ್ಮ ಬಾಳಪ್ಪ ಅಂತ, ಅವನು ಬಾವ್ಯಾಗ ನೀರು ಬಾಳ ಇತ್ತು, ಅದನ್ನ ನಮ್ಮ ಹೊಲಕ್ಕೆ ತಗೊಂಡಿದ್ವಿ, ನೀರು ತಗೊಂಡಿದ್ವಿ, ಶೇಂಗಾ ಹಾಕಿದ್ವಿ. ಸಣ್ಣ ವಯಸ್ಸ, ನೀರು ಹಾಸಾಕ ಒಬ್ಬರು ಬೇಕಲ್ಲ, ಪಾಲ್ದಾರ ಅಂದ್ಮೇಲೆ ನನ್ನ ಕರ್ಕೊಂಡು ಹೋಗಿದ್ದವ ಆ ಕಡೆ ದಂಡಿ ಒಳಗೆ. ಅವ ಕುಂದ್ರವ ಕಟ್ ಹಾಕೋ ಸಲುವಾಗಿ ನಾನು ತಳಗ ಕುಂದಿರ್ಬೇಕು, ಅಲ್ಲಿ ನೀರು ಬಂದ ಕೂಡಲೇ ಆತಗ ಕೂಗಿ ಹೇಳಬೇಕು ಕಟ್ ಹಾಕು ಅಂತ. ಇದೊಂದು ಸಿಸ್ಟಮ್ ಇತ್ತು, ಕಟ್ ಹಾಕು ಅಂತ ಹೇಳಬೇಕಾಗಿತ್ತು. ಒಂದು 2-3 ಹೇಳುತ್ತಿದ್ದೆ, ಒಂದು ಜಾಣತನ ಮಾಡುತ್ತಿದ್ದೆ. ಆ ನೀರು ಬರೋ ತನಕ ಯಾಕೆ ನಾನು ಇದಿಗಟ್ಟು ಕುಂದಿರ್ಬೇಕು? ನೀರು ಬರುವುದು ಏನೈತಲ್ಲ, ಅದರಾಗ 2 ಕಾಲು ಹಾಕ್ತಿದ್ದೆ. ಈ ಕಡೆ ಒಣದಿರ್ತಿತ್ತಲ್ಲ, ತಲೆ ಹಾಕಿ ಮಲ್ಕೊಂಡ್ಬಿಡ್ತಿದ್ದೆ. ಹಿಂಗ ಮಲ್ಕೊಂಡಾಗ ಸಣ್ಣ ವಯಸ್ಸ, ಆ ನೀರು ಹರಿದು ಹೋದ್ರು ನಂಗೆ ಗೊತ್ತಾಗಿದ್ದಿಲ್ಲ. ಅವ ಬಂದು ನೋಡಿ ಮಲಗೈತಿ ಪಾಪ ಅಂತ ಎಬ್ಬಿಸ್ಬೇಕಿಲ್ಲ, ನಾ ಎದುರಾಗ ಮಲಗಿದ್ದೆ, ಅದ್ರಾಗ ನೀರು ಬಿಟ್ಟವ. ಒಳ್ಳೆ ರಾತ್ರಿ 1-1:30 ಸುಮಾರು ನಿಮ್ಗೆ ಹೇಳ್ತೀನಿ, ಬಂದು ನೀರು ಹೊಕ್ಕೋತ ಮೈ ಮೇಲೆ ಹಂಗೆ ಎದ್ದು ಕೂತ್ಕೊಂಡೆ. ಬೆಳತಾರ ಬಂತು ನೀರು ಅನ್ಕೋತ ಕುಂತೆ, ಬಂತು ನೀರು ಅನ್ಕೋತ ಕುಂತೆ. ನಾ ಹೇಳೋದು ಕಷ್ಟಪಡ್ರಿ, ಯಾರೂ ದುಡ್ದಿದ್ದನ್ನು ಉರ್ಬೇಡ್ರಿ. 3 ತೆರನಾಗಿ ಊಟ ಮಾಡೋರು, ಆರಿದ್ದು ಉಣ್ಣವರು, ಬಿಸೇದು ಉಣ್ಣವರು, ಬಿಸಿರಿಸೇದು ಉಣ್ಣವರು, ಆರಿದ್ದು ಉಣ್ಣವರು, ಹಳಸಿದ್ದು ಉಣ್ಣವರು ಅಂತ 3 ಪ್ರಕಾರ ಮಾಡಿಟ್ಟಿರಿ. ಬಿಸೇದು ಉಣ್ಣೋದು ಈ ಹಂಚ ಇಟ್ಟುಕೊಳ್ಳೇ ಹೆಣ್ಮಕ್ಳು ಚಪಾತಿನ ರೊಟ್ಟಿನ ಮಾಡುವಾಗ ಬಿಸಿಲು ಹೇಳ್ತೀನಿ ಬಾ, ಹೌದಾ, ಬಿಸಿಲು ಹೆಚ್ಚು ಹೋಗ್ತದ ಬಾ ಉಣ್ಣ.
ಕೆಲವು ಮಂದಿ ಬಿಸಿಯದು ಉಣ್ಣಕ್ಕೆ ಇಚ್ಛಾ ಪಡ್ತಾರ, ಇನ್ನು ಕೆಲವು ಮಂದಿ ಕೆರೆಸಿ ರೊಟ್ಟಿ ಕೆರೆಸಿ ಅಂತಾರ ನಮ್ಮ ಕಡೆಗೆ. ಇದಕ್ಕೆ ಈ ಕಡೆ ಹೇಳ್ತಾರ ಗೊತ್ತಿಲ್ಲ, ಆ ರೊಟ್ಟಿ ಹಾಕು ಪುಟ್ಟಿ ಐತಲ್ಲ ಅದು ಇರೋದ ಮಾಡಿ ಹಾಕಕ್ ಮಾಡಿ ಹಾಕ ಅಂತ ಆಡಿದ್ರು. ಅವರು ಹಂಚಿನಾಗಿಂದ ಕೆಲವು ಮಂದಿ, ಆ ಪುಟ್ಟಿಯಾಗಿಂದ ಕೆಲವು ಮಂದಿ ಉಂತಾರ, ಇನ್ನು ಕೆಲವು ಮಂದಿ ಹಳಸಿದ್ರು ಅವ್ರಲ್ಲಿ. ನಾ ಹೇಳೋದು ಆ ಊಟ ಅಲ್ಲ, ತನ್ನ ರೊಟ್ಟಿಯನ್ನ ಬಳಕೆ ಮಾಡಿ ತನ್ನ ಕೈಯಿಂದ ದುಡಿದು ಏನು ತಂದು ಊಟ ಮಾಡ್ತಾರಲ್ಲ ಅವ್ರು ಬಿಸೇದುಂಡಂಗ, ಅವ್ವ ಅಪ್ಪ ಗಳಿಸಿಟ್ಟಿದ್ದನ್ನ ಊಟ ಮಾಡ್ತಾರಲ್ಲ ಆರಿದ್ದುಂಡಂಗ ಮಾಡ್ಕೊಂಡು ಹೆಂಡ್ರನ್ನ ಯಾರ ಮನೆಗೆ ದುಡಿಯಾಕ ಕಳಿಸಿ ಆಕೆ ತಂದಿದ್ರೊಳಗೆ ತಿಂತಾರಲ್ಲ ಅವರೆಲ್ಲ ಹಳಸಿದ್ದುಂಡಂಗ. ಯಾರು ಹಳಸಿದ್ದುಡ್ಬೇಕೇನು, ಹಳಸಿದ್ದುಡ್ಬಾರದು. ದುಡಿದು ಊಟ ಮಾಡುವಂತಹ ಪ್ರಯತ್ನವನ್ನು ಮಾಡುವಂತಹ ಮಕ್ಕಳಾಗಬೇಕೇ ಹೊರತಾಗಿ ಯಾರೋ ತಂದಿರುವಂತಹದ್ದನ್ನ, ಯಾರೋ ದುಡಿದಿರುವಂತಹದ್ದನ್ನ ಇವತ್ತಿನಿಂದ ನಾವು ನಮ್ಮ ಬಾಯಿ ಒಳಗೆ ಹಾಕಿಕೊಳ್ಳೋದನ್ನ ನಿಲ್ಲಿಸೋಣ. ಹೇಳಬೇಕು ಹುಬ್ಬಳ್ಳಿ ದೈವ ಸ್ವಾಮೀಜಿ ಆವತ್ತಿನ ಪ್ರವಚನ ಕೇಳಿದ ಮೇಲೆ ಕಡಿಮೆ ಅಂದರೂ ಇಷ್ಟು ಜನ ತರುಣರು ದುಡಿಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ಅವರ ಅನ್ನವನ್ನು ಅವರೇ ಉಣ್ಲಿಕ್ಕೆ ಪ್ರಾರಂಭ ಮಾಡ್ಯಾರಂತೇಳಿ ಹೇಳಬೇಕು. ಆವಾಗ ನನಗೆ ಬಹಳಷ್ಟು ಆನಂದ ಆಗ್ತದೆ ಎನ್ನುವಂತಹ ಮಾತು. ಒಟ್ಟಾರೆ ದರಿದ್ರತನವನ್ನು ದೂರ ಮಾಡಿಕೊಂಡು, ಅದು ನಮ್ಮ ಶತ್ರು, ಅದನ್ನು ಯಾರೂ ಹೊರಗೆ ಹಾಕಬೇಕಾಗಿಲ್ಲ, ನಮ್ಮ ಶತ್ರುವನ್ನು ನಾವೇ ಹೊರಗೆ ಹಾಕಿ ದುಡಿಮೆ ಅನ್ನುವಂತಹ ಮಿತ್ರನ ಬೆನ್ನು ಹತ್ತಿ ಸುಖದ ಬದುಕನ್ನು ಬದುಕೋಣ ಅನ್ನುವಂತಹ ವಿಚಾರದೊಂದಿಗೆ ಯಲ್ಲಾಪುರ ಉಣಿ ಪಾದಯಾತ್ರೆಗೆ ಹೋಗಿದ್ವಿ. ಅಲ್ಲೇ ಇನ್ನು ಕೆಲವು ಕುಲಕರ್ಣಿ ಅವು ಗಲ್ಲಿ ತಿಂಗೆಲ್ಲ ಬರ್ತಾವೆ ಅಲ್ಲೆಲ್ಲ ಹೋಗಿದ್ವಿ. ಆಶ್ಚರ್ಯ ಅಂತಂದ್ರೆ ಬಹಳ ವಿಶೇಷ, ನಾವು ದಿನ ಅಲ್ಲಿ ಬಹಳ ಚಲೋ ಮಾಡಿದ್ರು ಇಲ್ಲಿ ಬಹಳ ಚಲೋ ಮಾಡಿದ್ರು ಅಂತ ಏನು ಹೇಳಿದ್ವಲ್ಲ, ಎಲ್ಲರಿಗಿಂತ ಇವತ್ತು ಆ ಊಣಿ ಒಳಗೆ ಅದ್ಭುತ ಮಾಡಿದ್ರು, ಅದ್ಧೂರಿ ಮಾಡಿದ್ರು ಅನ್ನುವಂಥ ಮಾತನ್ನು ನಾವೆಲ್ಲರೂ ಒಪ್ಪಿಕೊಂಡು ಮಾಡಿ ಹೇಳಬೇಕಲ್ಲ ಆ ರೀತಿ ಮಾಡಿದ್ರು. ನಾನೊಂದು ತೀರ್ಮಾನ ತೆಗೆದುಕೊಂಡಿದ್ದೇನೆ ಈ ದೈವಕ್ಕೆ, ಈ ಕಮಿಟಿಗೆ, ಪ್ರವಚನ ಕಮಿಟಿಗೆ ಹೇಳಿ ಏನು ಅಂತಂದ್ರೆ, ಈ 28ನೇ ತಾರೀಕಿನ ದಿವಸ ಏನು ದಾಸೋಹ ಮಾಡ್ಬೇಕಲ್ಲ, ದಾಸೋಹ ಮಾಡ್ತೀವಿ ಅಂತ ಅವ್ರು ತೀರ್ಮಾನ ತಗೊಂಡ್ರು. ಬ್ಯಾಡ ಬಿಡ ಜ್ಞಾನ ಏನ್ರಿ, ಬರೇ 33 ದಿವಸ ತಲೆ ತುಂಬಿಸಿರಿ, ಒಂದ್ ದಿವಸ ವಾಟಿಗೆ ಹಾಕ್ರಿ, ಅದನ್ನ ಹೂವಂದೆ. ಒಂದು 100 ಕ್ವಿಂಟಲ್ ಅಕ್ಕಿನ ಇನ್ನೊಬ್ರು ಯಾರೋ ಭೇಟಿ ಆದ್ರು ಕೊಡಿಸ್ತೀನಿ ಅಂತ ಹೇಳಿ ಅವರು ಇಲ್ಲಿ ಯಾರಾದ್ರೂ ಇದ್ರು ಒಂದು ಚೀಟಿ ಕಳಿಸ್ಬೇಕು, ನಾ ನಾಳೆಗೆ ಬಂದು ಭೇಟಿ ಆಗುವಂತಂದೆ. ನೋಡಿ ಆಶ್ಚರ್ಯ ಅಂತಂದ್ರ, ನಾ ಕಮಿಟಿಯರಿಗೆ ಹೇಳಿದ್ದು ಅನ್ನ ಸಾರು ಮಾತ್ರ ನೀವು ಮಾಡ್ರಿ, ನಮ್ಮ ತಾಯಂದ್ರ ಮೇಲೆ ನನಗೆ ವಿಶ್ವಾಸ ಐತಿ ಅಂತ ಹೇಳಿದೆ. ನಾನು ವಿಶ್ವಾಸ ಇಟ್ಟು ಅವ್ರಿಗೊಂದು ಮಾತು ಹೇಳಿನಿ, ಅದನ್ನ ಹೇಳೋಕ್ಕಿಂತ ಮೊದಲ ವಿಶ್ವಾಸ ಇಟ್ಟಿನಲ್ಲ ಅದು ಹೌದಾ ಅಂತ ಕೈ ಹತ್ರ ನೀವು. ಅಲ್ಲಿ ಹೇಳಿದೆ ನಾನು ಯಲ್ಲಾಪುರ ಓಣ್ಯಾಗ, ಅಲ್ಲೊಬ್ಬ ರೈತರು ರಾಜ್ಯ ಪ್ರಶಸ್ತಿ ಇವನ್ನೆಲ್ಲ ಪಡ್ಕೊಂಡಾರ, ಡಿ ಟಿ ಪಾಟೀಲ್ ಅಂತ ಹೇಳಿ ಪ್ರಗತಿಪರ ರೈತರು, ಅವ್ರಿಗೆ ಹೇಳಿದೆ ನಿಮ್ಮ ಮನೆತನದಾಗ ಕಷ್ಟ ಇಲ್ಲ ಅಂದ್ರ ಮಾಡವ್ರಿದ್ರ ಒಂದ್ ಕ್ವಿಂಟಲ್ ಬ್ಯಾಳಿ ಹಾಕಿ ಕರಿಗಡನ್ ಮಾಡ್ಕೊಂಡು ಬರ್ಬೇಕು, ಕರೆ ರೈತರಾಗಿದ್ರ ಅನ್ನ ನೀಡ್ತೀರಿ ನೀವು ರೈತರು ಅಂತ ಒಂದ್ ಮಾತು ಹೇಳಿದೆ. ನೀವು ಹೇಳಿದಷ್ಟು ಮಾಡ್ತೀರ ಅಜ್ಜವ್ರ ಅಂತೇಳಿ ಆ ಮನುಷ್ಯ ಆಗ ಒಪ್ಪಿಕೊಂಡ. ಮೊದಲನೇದಾಗಿ ಒಂದ್ ಕ್ವಿಂಟಲಿನ ಕರಿಗಡಬು ಮಾಡ್ಲಿಕ್ಕೆ ಪಾಟೀಲ್ರು ಒಪ್ಕೊಂಡಾರ. ಇನ್ನು ಯಾರ್ಯಾರು ಎಷ್ಟೆಷ್ಟು ಮಾಡ್ಕೊಂಡು ಬರ್ತೀರಿ ಬರ್ರಿ. ಅವರು ಕರಿಗಡಬನ್ನ ಪುಟ್ಟ್ಯಾಗ ತರದಲ್ಲ, ನಮ್ಮ ರೈತನ ವಾಹನವಾಗಿರುವಂತ ಯಾವುದೇ ಬೆಲೆಗೆ ನಿಲುಕದೇ ಇರುವಂತಹ ಚಕ್ಕಡಿ ಒಳಗ ಹೇರಿಕೊಂಡು ಬರ್ತಾರೆ ಈ ಮೈದಾನಕ್ಕ. ಏನ ಕರಿಗಡಬ ನೀವೆಲ್ಲ ತಾಯಂದ್ರೆ ತರ್ತಿರಲ್ಲ, ಯಾಕೆ ಇದನ್ನ ಮಾಡ್ತಾ ಇದ್ದೀನಿ ಅಂದ್ರೆ ನೀವು ಯಾರಿಗೋ ನೀಡ್ತಿರಲ್ಲ, ಇವರಿಗೆ ನಾನು ನೀಡಿದ್ದೇನೆ ಅನ್ನುವಂತಹ ಭಾವನೆ ಇರ್ತದೆ, ಅವ್ರಿಗೆ ಇವ್ರು ನೀಡಿದ್ರು ಅನ್ನುವಂತಹ ಭಾವನೆ ಇರ್ತದೆ. ಒಂದು ಸಾರಿ ನಾವು ಹಿಂಗ ನೀಡಬೇಕಲ್ಲ, ಯಾರಿಗೆ ನೀಡಿವಿ ಅನ್ನೋದು ಗೊತ್ತಾಗಬಾರ್ದು, ಅದನ್ನು ಯಾರು ಉಂಡಾರ ಅನ್ನೋದು ಗೊತ್ತಾಗಬಾರ್ದು, ಅದು ನಿಜವಾಗಿ ವರ ಕೊಟ್ಟೇ ತೀರ್ತದೆ. ಹಾಗಾಗಿ ತಂದ ರಾಶಿಯಾಗಿ ಹಾಕಿಬಿಡುದು ನಿಮ್ಮ ಕರಿಗಡಬು ಯಾರು ಉಂಡ್ಲಿ. ಇಂತಹ ಜಾತಿಯವರು ಮಾಡ್ಬೇಕಂತೇನಿಲ್ಲ, ಜೀವನ ದರ್ಶನ ಜಾತ್ಯತೀತ ಪ್ರವಚನ ಇದು. ಅವತ್ತಿನ ಊಟನೂ ಕೂಡ ಜಾತ್ಯತೀತ ಪ್ರಸಾದ ಆಗಬೇಕು, ಊಟ ಆಗಬೇಕು ಅನ್ನೋದಕ್ಕೆ ಯಾರಾದರೂ ತಗೊಂಡು ಬರ್ರಿ, ಯಾರಾದರೂ ಊಟ ಮಾಡ್ರಿ ಅನ್ನೋದಕ್ಕೆ ಈ ಒಂದು ಚಿಂತನೆಗೆ ಬಂದಿದ್ದೇವೆ. ಇವತ್ತಿನ ದಿವಸ 31 ಕೆಜಿ ತುಪ್ಪ ಬಂದೈತೆ ಅಲ್ಲಿ, ಆದ್ರೆ ಯಾದಿಯನ್ನು ಬಹುಶಃ ಈಗ ಕೊಟ್ಟಾರ, ಕೊಟ್ರೆ ಇವ್ರು ಹೇಳ್ತಾರ ಒಬ್ರು 15 ಕೆಜಿ ಹೇಳ್ಯಾರ, ಒಬ್ರು 11 ಕೆಜಿ ಹೇಳ್ಯಾರ. ಏನ ನೀರಲ್ಲ ತುಪ್ಪ, ಬಹುಶಃ ಹುಬ್ಬಳ್ಳಿ ಒಳಗೆ ಅಷ್ಟು ತುಪ್ಪ ಅಷ್ಟು ಕರಿಗಡಬು ಇನ್ನು ಮುಂದೆ ಯಾರು ನೋಡಕ್ ಸಾಧ್ಯ ಇಲ್ಲ, ಹಿಂದೆ ನೋಡಿಲ್ಲ ಅನ್ನುವಂಗ ಒಂದು ತೀರ್ಮಾನ ಮಾಡಿ. ಮಹಾರಾಜ್ ನೀವು ಬೇಕಾ, ನೀವು ತಂದು ಕೊಡ್ಲಿಲ್ಲ ಅಂದ್ರೆ ಅವ್ರೆಲ್ಲಿ ಮಾಡ್ಬೇಕು, ನೀವು ತಂದು ಕೊಡ್ರಿ ಅವ್ರು ಮಾಡಿಕೊಡ್ಲಿ, ಯಾರೋ ಬಂದು ಊಟ ಮಾಡಲಿ. ನಾವು ದುಡಿದು ಊಟ ಮಾಡುವಂತಹ ಪ್ರಯತ್ನ ಮಾಡೋಣ, ಕಾಯಕದಿಂದ ಬದುಕು ಮಾಡಣ್ಣ, ಈ ಕಾಯವ ದಂಡಿಸಿ ಬಾಳುವುದೇ ಜೀವನ, ಬಾಳುವೆ ನೋಡಣ್ಣ.